ಹಾಯ್ ನಮಸ್ಕಾರ, ಇದು ಟಿಕೆಟ್ ಟು ಫೈನಲಿಯಾ ಎರಡನೇ ಆಟ ಆಗಿರುತ್ತೆ. ಈ ಒಂದು ಚಾನ್ಸ್ ಈಗ ಸಂಗೀತ ಅವ್ರಿಗೆ ಬಂದಿರುತ್ತೆ. ಅವರು ಆಯ್ಕೆ ಮಾಡಬೇಕಾಗುತ್ತೆ ಇವ್ರ ಜೊತೆ ಯಾರು ಆಟ ಆಡಬೇಕಂತ. ಇದರಲ್ಲಿ ವಿನಯ್ ಮತ್ತು ಪ್ರತಾಪ್, ನಮ್ರತಾ, ತನಿಷಾ ಇಷ್ಟು ಜನ ಆಯ್ಕೆ ಮಾಡ್ತಾಳೆ. ಈ ಇದರಲ್ಲಿ ನಮ್ರತನ ಬಿಗ್ ಬಾಸ್ಗೆ ಹೇಳ್ತಾರೆ ಈ ಒಂದು ಆಟದಲ್ಲಿ ಯಾರನ್ನ ಹೊರಗಡೆ ಇಡಲಿಕ್ಕೆ ಬಯಸ್ತೀರಿ ಅಂತ. ಇದರಲ್ಲಿ ತನಿಷಾನ ಹೊರಗಡೆ ಇಡ್ತಾರೆ. ಈ ಒಂದು ಆಟ ಏನಪ್ಪ ಅಂತಂದರೆ ಒಂದು ಕಂಬಿ ಇರುತ್ತೆ, ಆ ಕಂಬಿಗೆ ಹಗ್ಗನ ಸುತ್ತಬೇಕಾಗುತ್ತೆ, ಮತ್ತು ಅದನ್ನು ಬೇರೆಯವರು ಬಿಡಿಸ್ಲಿಕ್ಕೆ ಬರಬಾರ್ದು, ಆ ರೀತಿ ಸುತ್ತಬೇಕು ಅಂತ ಹೇಳಿರ್ತಾರೆ. ಅದೇ ರೀತಿ ನಾಲ್ಕು ಜನನೂ ಬಂದಿರ್ತಾರೆ. ಈ ಇದರಲ್ಲಿ ಪ್ರತಾಪ್ ಒಂದು ಕಡೆ, ವಿನಯ್ ಒಂದು ಕಡೆ, ನಮ್ರತ ಒಂದು ಕಡೆ, ಸಂಗೀತ ಒಂದು ಕಡೆ, ಈ ರೀತಿ ಹಗ್ಗನ ಕಂಬಿಗೆ ಸುತ್ತಬೇಕು ಅಂತ ಹೇಳಿರ್ತಾರೆ. ಅದೇ ರೀತಿ ಸುತ್ತಿರ್ತಾರೆ, ಸುತ್ತಿ ಸ್ವಲ್ಪ ಆದಮೇಲೆ ಇದನ್ನು ಎಕ್ಸ್ಚೇಂಜ್ ಮಾಡ್ತಾರೆ. ಪ್ರತಾಪ್ ಸುತ್ತಿರುವ ಕಂಬಿಗೆ ವಿನಯ್ ಹೋಗ್ತಾರೆ, ವಿನಯ್ ಸುತ್ತಿರೋ ಕಂಬಿಗೆ ಪ್ರತಾಪ್ ಬರ್ತಾರೆ. ಈ ಇದರಲ್ಲಿ ಪ್ರತಾಪ್ ಅವರು ಫಸ್ಟ್ ವಿನ್ ಆಗ್ತಾರೆ, ಅದಾದಮೇಲೆ ಸಂಗೀತ, ಅದಾದಮೇಲೆ ನಮ್ರತ, ಲಾಸ್ಟಲ್ಲಿ ವಿನಯ್ ಬರ್ತಾರೆ. ಈ ಒಂದು ಆಟದಲ್ಲಿ ಪ್ರತಾಪ್ ವಿನ್ ಆಗಿ 100 ಪಾಯಿಂಟನ್ನು ತೊಗೊತಾರೆ. ಮತ್ತು ನೆಕ್ಸ್ಟು ಗೆಸ್ಸಿಂಗ್ ಮಾಡೋ ವಿಚಾರದಲ್ಲಿ ಪ್ರತಿಯೊಬ್ಬರು ಕೂಡ ಸಂಗೀತ ಅಂತ ಹೇಳಿರ್ತಾರೆ, ಬಟ್ ಆದರೆ ಇಲ್ಲಿ ಕಾರ್ತಿಕ್ ಮಾತ್ರ ಪ್ರತಾಪ್ ವಿನ್ ಆಗೋದಂತ ಹೇಳಿರ್ತಾನೆ. ಈ ಇದರಲ್ಲಿ 40 ಪಾಯಿಂಟ್ ಕಾರ್ತಿಕ್ ಬರುತ್ತೆ. ಅದಾದಮೇಲೆ ಟೋಟಲ್ ಪಾಯಿಂಟ್ ಟೇಬಲಿಗೆ ಬಂದುಬಿಟ್ರೆ ಪ್ರತಾಪ್ದು 280 ಇರುತ್ತೆ, ಅದಾದಮೇಲೆ ಸಂಗೀತ ಅವ್ರದ್ದು 260 ಇರುತ್ತೆ. ಈ ಇದರಲ್ಲಿ ಬಂದುಬಿಟ್ರೆ ಪ್ರತಾಪ್ ನಂಬರ್ 1 ಸ್ಥಾನದಲ್ಲಿ ಇರ್ತಾನೆ.